ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಪ್ರಸ್ತುತ ವರ್ಷದಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ, ಜೊತೆಗೆ ಮುಂಬರ್ತಕ್ಕಂಥ ಕೆ ಇ ಎಸ್ ಹಾಗೂ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂಥ ಇತರ ಪರೀಕ್ಷೆಯ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಸ್ತುತ ನಮ್ಮಲ್ಲಿ ಜಾರಿಯಲ್ಲಿರ್ತಕ್ಕಂಥ ನಲಿಕಲಿ ಬೋಧನಾ ಪದ್ಧತಿಯ ಬಗ್ಗೆ ತಮ್ಮೊಟ್ಟಿಗೆ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ನನ್ನ ಹೆಸರು ಸತೀಶ್ ಎಚ್ ಆರ್. ಸಹಶಿಕ್ಷಕರಾಗಿ ಹಾಗೂ ಎಮ್ ಆರ್ ಪಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬನ್ನಿ, ನಲಿಕಲಿಯ ಸಾಕಷ್ಟು ವಿಚಾರಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಲಿದ್ದೇನೆ. ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನವನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಲಿಕಲಿಯ ಪ್ರಾಥಮಿಕ ತತ್ವಗಳನ್ನು ನಾವು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ನಲಿಕಲಿ ಅಂತಕ್ಕಂಥದ್ದು ಪ್ರಸ್ತುತ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಬಹುಮುಖ್ಯ ಬೋಧನಾ ಪದ್ಧತಿ. ಒಂದರಿಂದ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬೋಧನಾ ಪದ್ಧತಿ ಅನುಷ್ಠಾನದಲ್ಲಿದೆ. ನಾಲ್ಕು ವಿಷಯಗಳಲ್ಲಿ ಈ ಬೋಧನಾ ಪದ್ಧತಿ ಅನುಷ್ಠಾನ ಆಗ್ತಿದೆ ಅಂತಕ್ಕಂಥದ್ದು. ಮತ್ತು ಉರ್ದು ಮಾಧ್ಯಮದ ಒಂದು ಮತ್ತು ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಬೋಧನಾ ಪದ್ಧತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು. ಈ ನಲಿಕಲಿಯ ತತ್ವಗಳನ್ನು ನಾವು ನೋಡೋದಾದರೆ, ಸ್ವಕಲಿಕೆ, ಸಂತಸದ ಕಲಿಕೆ, ಸ್ವವೇಗದ ಕಲಿಕೆ, ಬಹುವರ್ಗದ ಹಾಗೂ ಬಹು ಹಂತದ ಕಲಿಕೆ, ಚಟುವಟಿಕೆ ಆಧಾರಿತ ಕಲಿಕೆ, ಶಿಶು ಕೇಂದ್ರಿತ ಕಲಿಕೆ ಅಂತೇಳಿ ನಾವು ನಲಿಕಲಿಯನ್ನು ಪ್ರಾಥಮಿಕ ತತ್ವಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇನ್ನು ನಲಿಕಲಿ ಬೆಳೆದು ಬಂದ ದಾರಿಯನ್ನು ನಾವು ಪರಿಚಯವನ್ನು ಮಾಡ್ಕೊಳ್ಳೋದಾದರೆ, 1995 ಮತ್ತು 96 ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಈ ವಿಧಾನವನ್ನು ಅನುಷ್ಠಾನವನ್ನು ಮಾಡಲಾಯಿತು. 1997-98 ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಈ ವಿಧಾನವನ್ನು ಅನುಷ್ಠಾನವನ್ನು ಮಾಡಲಾಯಿತು. ಹೆಗ್ಗಡದೇವನ ಕೋಟೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸ್ಥಳದ ಹೆಸರು ನಮ್ಮ ನಲಿಕಲಿ ವಿಧಾನ ಅನುಷ್ಠಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದುವರೆದು 1999-2000 ಶಾಲಿನಲ್ಲಿ ಜನಶಾಲಾ ಕಾರ್ಯಕ್ರಮದ ಅಡಿಯಲ್ಲಿ ಶಿರ, ಮಧುಗಿರಿ, ಪಾವಗಡ, ಹಿರಿಯೂರು, ಚಳ್ಳಕೆರೆ, ಹೊಳೆನರಸೀಪುರ, ಅರಕಲಗೂಡು, ಕೊಪ್ಪ, ಹೊನ್ನಾಳಿ, ಅಳಿಯಾಳ ಸೇರಿದಂತೆ 10 ತಾಲೂಕುಗಳಲ್ಲಿ ಈ ವಿಧಾನವನ್ನು ವಿಸ್ತರಣೆ ಮಾಡಲಾಯಿತು ಅಂತಕ್ಕಂಥದ್ದು. ಇದೇ ಶೈಕ್ಷಣಿಕ ವರ್ಷದಲ್ಲಿ ಮಳವಳ್ಳಿ, ಚಿಕ್ಕಬಳ್ಳಾಪುರ, ಸೌದತ್ತಿ, ಲಿಂಗಸುಗೂರು ತಾಲೂಕಿನಲ್ಲಿ ವಿಸ್ತರಣೆಯನ್ನು ಮಾಡಲಾಯಿತು. 2004-05 ಈಶಾನ್ಯ ವಲಯದ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಯ ಆಯ್ದ 8 ತಾಲೂಕುಗಳಲ್ಲಿ ವಿಸ್ತಾರವನ್ನು ಮಾಡಲಾಯಿತು ಈ ವಿಧಾನವನ್ನು. 2007-08 ಸಾಲಿನಲ್ಲಿ 30 ಮಕ್ಕಳಿಗಿಂತ ಕಡಿಮೆ ಇರುವ ಶಾಲೆಗಳಲ್ಲಿ ನಲಿಕಲಿ ವಿಧಾನವನ್ನು ಅನುಷ್ಠಾನವನ್ನು ಮಾಡಲಾಯಿತು. ತಾವೆಲ್ಲರೂ ಕೂಡ ಗಮನಿಸ್ತಿದ್ದೀರಾ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 2008-09 ಸಾಲಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ 1 ಮತ್ತು 2 ತರಗತಿಗಳಿಗೆ ಈ ವಿಧಾನವನ್ನು ಅನುಷ್ಠಾನವನ್ನು ಮಾಡಲಾಯಿತು. ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಸಾಲು 2008-09 ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳ 1 ಮತ್ತು 2 ತರಗತಿಗೆ ಈ ವಿಧಾನವನ್ನು ಅನುಷ್ಠಾನವನ್ನು ಮಾಡಲಾಯಿತು. 2010-11 ಮೂರನೇ ತರಗತಿಗೆ ಈ ವಿಧಾನವನ್ನು ವಿಸ್ತರಿಸಲಾಯಿತು. 2012-13 ಸಾಲಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ನಲಿಕಲಿ ಪದ್ಧತಿಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಾಗಿದೆ. 2016-17 ಸಾಲಿನಲ್ಲಿ ನಲಿಕಲಿ ವಿಧಾನದ ಕಲಿಕಾ ಸಾಮಗ್ರಿಗಳ ಪರಿಷ್ಕರಣೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನಲಿಕಲಿಯ ಮತ್ತಷ್ಟು ವಿಶೇಷತೆಯನ್ನು ನಾವು ನೋಡೋದಾದರೆ, ಬಹುವರ್ಗ ಅಂತೇಳಿದರೆ ಒಂದಕ್ಕಿಂತ ಹೆಚ್ಚು ತರಗತಿಗಳನ್ನು ಸೇರಿಕೊಂಡು ತರಗತಿ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ವಿಧಾನ ಬಹುವರ್ಗ. ಸೊ ಇಲ್ಲಿ 1-3 ತರಗತಿಗೆ ಬೋಧನಾ ಪದ್ಧತಿಯನ್ನು ಅಳವಡಿಸಿರೋದ್ರಿಂದ ಬಹುವರ್ಗ ಬೋಧನಾ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಬಹು ಹಂತದ ಕಲಿಕೆ, ಮತ್ತು ಇಲ್ಲಿ ಬಹು ಹಂತದ ಕಲಿಕೆಯನ್ನು 6 ಹಂತಗಳಲ್ಲಿ ನಡೀತಕ್ಕಂಥ ಕಲಿಕೆಯನ್ನು ನಾವು ಇಲ್ಲಿ ನೋಡ್ಬೋದು. ಪೂರ್ವಸಿದ್ಧತಾ ಚಟುವಟಿಕೆ ಹಂತದಿಂದ ಹಿಡಿದು ಕಲಿಕಾಪೂರಕ ಚಟುವಟಿಕೆ, ಕಲಿಕಾಂಶ ಚಟುವಟಿಕೆ, ಅಭ್ಯಾಸ ಮತ್ತು ಬಳಕೆ ಚಟುವಟಿಕೆ ಹಾಗೂ ಮೌಲ್ಯಮಾಪನ ಚಟುವಟಿಕೆ ಹಂತಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಕಲಿಕಾಂಶಗಳು ಭಾಳಷ್ಟು ವಿಶೇಷವಾಗಿವೆ, ಚಟುವಟಿಕೆ ಆಧಾರಿತವಾಗಿವೆ. ಕಲಿಕಾ ಗೋಪುರವನ್ನು ರಚನೆಯನ್ನು ಮಾಡಿರ್ಬೋದು. ಕಲಿಕಾ ಗೋಪುರ ಅಂತೇಳಿದರೆ ಯಾವ ರೀತಿ ಕಲಿಕಾ ಹಂತಗಳು ಸಾಕ್ತವೆ ಅಂತಕ್ಕಂಥದ್ದನ್ನು ಒಂದು ಗಂಟೆಯ ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು.
ಮೈಲುಗಲ್ಲು ಅಂತಕ್ಕಂಥ ಒಂದು ವಿಶೇಷತೆಯನ್ನು ನಾವು ನೋಡ್ತೀವಿ. ಚಟುವಟಿಕೆ ಇದೆ, ಕಲಿಕಾ ಏಣಿ ಇದೆ, ಇವುಗಳನ್ನ ನಾವು ಇಲ್ಲಿ ವಿಶೇಷತೆಯಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಮೆಟ್ಟಿಲುಗಳು, ಲೋಗೋ, ಪ್ರಗತಿ ನೋಟ, ಕಾರ್ಡ್, ವಾಚಕ, ಅಭ್ಯಾಸ ಪುಸ್ತಕ, ಕಲಿಕಾ ಚಪ್ಪರ, ಗುಂಪು ತಟ್ಟೆ. ಸೊ ಇವುಗಳನ್ನು ನಲಿಕಲಿ ಬೋಧನಾ ಪದ್ಧತಿಯ ವಿಶೇಷತೆಗಳು ಅಂತೇಳಿ ನಾವು ಕರಿತೀವಿ. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಿಶೇಷತೆಗಳಲ್ಲಿ ಬಹು ವರ್ಗದ ತರಗತಿ, ಅಂದರೆ ಒಂದರಿಂದ ಮೂರನೇ ತರಗತಿಗೆ ಬೋಧನಾ ಪದ್ಧತಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು. ನಾಲ್ಕು ವಿಷಯಗಳಲ್ಲಿ ಈ ಒಂದು ಬೋಧನಾ ಪದ್ಧತಿ ಅನುಷ್ಠಾನ ಆಗಿದೆ. ಮತ್ತು ಬಹು ಹಂತದ ಕಲಿಕೆ ನಡೀತಾ ಇದೆ. ಪೂರ್ವ ಸಿದ್ಧತಾ ಚಟುವಟಿಕೆಯಿಂದ ಹಿಡಿದು ಮೌಲ್ಯಮಾಪನದ ಚಟುವಟಿಕೆವರೆಗೆ ಕಲಿಕಾ ಪ್ರಕ್ರಿಯೆ ಸಾಗುತ್ತೆ ಅಂತಕ್ಕಂಥದ್ದು. ಇದಕ್ಕೆ 80 ನಿಮಿಷದ ಸಮಯಾವಕಾಶವನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಕಾರ್ಡಿನಲ್ಲಿ ಮೈಲುಗಲ್ಲು ಹಾಗೂ ಮೆಟ್ಟಿಲುಗಳ ಸಂಖ್ಯೆಯನ್ನು ನಮೂದು ಮಾಡಿರ್ತಕ್ಕಂಥದ್ದು, ಲೋಗೋವನ್ನು ನಮೂದು ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಆಗಿದ್ದರೆ, ಮಕ್ಕಳ ಒಂದು ಓದುವ ಸಾಮರ್ಥ್ಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸೋದಕ್ಕಾಗಿ ವಾಚಕಗಳನ್ನು ನಾವು ನೀಡಲಾಗಿದೆ. ಕನ್ನಡ ವಿಷಯದಲ್ಲಿ ಮಾತ್ರ ವಾಚಕಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಮೂರು ತರಗತಿಗಳಿಗೆ ವಾಚಕಗಳನ್ನು ನೀಡಲಾಗಿದೆ. ಜೊತೆಗೆ ENK Level 1 ಇಂಗ್ಲೀಷ್ ವಿಷಯಕ್ಕೆ ರೀಡರ್ಸ್ ಕಾರ್ಡ್ಗಳನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಅಭ್ಯಾಸ ಪುಸ್ತಕದಲ್ಲಿ ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ಮಕ್ಕಳು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಪ್ರಗತಿ ನೋಟ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲಿಕೆಯ ದೃಢೀಕರಣ ನಂತರ ವಿದ್ಯಾರ್ಥಿ ತಾನೇ ಸ್ವತಃ ಪ್ರಗತಿ ನೋಟದಲ್ಲಿ ಸರಿ ಗುರುತನ್ನು ಹಾಕುವ ಮೂಲಕ ತನ್ನ ಸ್ಥಾನವನ್ನು ಗುರುತಿಸಿಕೊಳ್ತೇನೆ ಅಂತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಗತಿ ನೋಟ ಸ್ವಲ್ಪ ಇದ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ನಾವು ಹೋಗಬೇಕು. ಮುಂದೆ ನಾವು ನೋಡೋ ವಿಚಾರಗಳನ್ನು ನಾವು ನಲಿಕಲಿಯ ವಿಶೇಷತೆಗಳು ಅಂತೇಳಿ ನಾವು ಗುರುತಿಸ್ತೀವಿ. ಈ ಒಂದು ಅವಧಿಯಲ್ಲಿ ತಮ್ಮೊಟ್ಟಿಗೆ ನಲಿಕಲಿ ಬೋಧನಾ ಪದ್ಧತಿಯ ಪ್ರಾಥಮಿಕ ತತ್ವಗಳು, ನಲಿಕಲಿಯೇ ನಡೆದು ಬಂದ ದಾರಿ ಹಾಗೂ ನಲಿಕಲಿಯ ವಿಶೇಷತೆಗಳನ್ನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೀನಿ. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ, ಇದೇ ರೀತಿಯ TET ಹಾಗೂ ಇನ್ನಿತರ ಶೈಕ್ಷಣಿಕ ವಿಚಾರಗಳ ಒಂದು ಮಾಹಿತಿಗಾಗಿ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಾಕಷ್ಟು ವಿಚಾರಗಳು, ಬೋಧನಾ ಪದ್ಧತಿ, ಇನ್ನಿತರ ಶೈಕ್ಷಣಿಕ ವಿಚಾರಗಳು, KES ಮತ್ತು ಹಾಸ್ಟೆಲ್ ವಾರ್ಡನ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ಭಾಳ ಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ನಲಿಕಲಿ ಬೋಧನಾ ಪದ್ಧತಿಯ ಮುಂದುವರಿದ ಭಾಗವನ್ನು ನಾನು ಪರಿಚಯವನ್ನು ಮಾಡಿಕೊಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.